ಶಾಸಕರ ಕಚೇರಿಯಲ್ಲಿ ಸಾಕಷ್ಟು ಕಾರ್ಯಕರ್ತರಿರುತ್ತಾರೆ ಹಾಗೂ ಅವರ ಜೊತೆ ಮಧ್ಯವರ್ತಿಗಳು ಕೂಡ ಇರ್ತಾರೆ ಇನ್ನು ಅವರ ಮೂಲಕ ಸಾಮಾನ್ಯ ಜನರು ಕೆಲಸವನ್ನ ಮಾಡಿಸಿಕೊಳ್ಳುತ್ತಾರೆ ಆದರೆ ನನ್ನ ಅವಧಿಯಲ್ಲಿ ಇವೆಲ್ಲವೂ ಕೂಡ ಬ್ರೇಕ್ ಬೀಳಲಿದೆ ಶಾಸಕರ ಕಚೇರಿಯಲ್ಲಿ ಕಾರ್ಯಕರ್ತರು ಸೇರಿದಂತೆ ಮಧ್ಯವರ್ತಿಗಳು ಹೆಚ್ಚಾಗಿದ್ದು ಅವರ ಮುಖಾಂತರ ಕೆಲವು ಕೆಲಸ ಕಾರ್ಯಗಳನ್ನ ಜನಸಾಮಾನ್ಯರು ಮಾಡಿಸಿಕೊಳ್ಳುತ್ತಾರೆ ಆದರೆ ನನ್ನ ಅಧಿಕಾರ ಅವಧಿಯಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಲಾಗ್ತಾ ಇದೆ ಅಂತ ಈಶ್ವರ್ ಹೇಳಿದ್ದಾರೆ ಕಚೇರಿಗೆ ಬಂದ್ರು ಇನ್ನೂರು ಇನ್ನೂರು ಜನ ಕಾಫಿ ಕುಡಿಯೋದು ಟೀ ಕುಡಿಯೋದು ಹರಟೆ ಹೊಡೆಯೋದು ಅವ್ರು ಕೆಲಸ ಮಾಡಿಸ್ಕೊಳ್ಳಿ ಕಾಮನ್ ಮ್ಯಾನ್ಗೆ ಒಬ್ಬರಿಗೂ ಅವ್ರ ಶಕ್ತಿ ಇರಲಿಲ್ಲ ಸೊ ನನ್ನ ಟರ್ಮ್ ಅಲ್ಲಿ ಅದಾಗಬಾರ್ದು ಇದು ನೋಡಿ ನಾನು ಕಳೆದ ಹತ್ತು ವರ್ಷದಿಂದ ರಾಜಕೀಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಾಸಕರ ಕಚೇರಿಗೆ ಶಾಸಕರು ಬಂದು ಕುತ್ಕೊಂಡ್ರೆ ರೊಟೀನ್ ಫೇಸಸ್ ನೂರಿನ್ನೂರು ಜನ ಇರ್ತಾರೆ ಊರಿಗೊಬ್ರು ಇಬ್ಬರು ಲೀಡರ್ಸ್ ಡೈಲಿ ಅವರೇ ಬರೋದು ತಿಂಡಿ ತಿನ್ನೋದು ಹರಟೆ ಹೊಡೆಯೋದು ಮಾತಾಡೋದು ಕಾಮನ್ ಮ್ಯಾನ್ ನ ಶಾಸಕರಿಗೆ ಸಿಗದಂಗೆ ಮಾಡೋದು ಸೊ ಈ ಮಿಸ್ಟೇಕೇ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಆಗಿರೋದು ಸೊ ನನ್ನ ಆಫೀಸು ಕಾಮನ್ ಮ್ಯಾನ್ಗೆ ಸಾಮಾನ್ಯರು ಬರಬೇಕು ಇವತ್ತು ಬಂದಿರೋರು ನಾಳೆ ಮತ್ತೆ ಬಂದು ಇಲ್ಲಿ ಚೇರ್ ಹಾಕೊಂಡು ಕೂರಕ್ಕೆ ನಾನು ಬಿಡಲ್ಲ ಈಗೇನಾಗುತ್ತೆ ನೂರಿನ್ನೂರು ಜನ ಡೈಲಿ ನಾನು ಗಮನಿಸ್ತಿದ್ದೀನಿ ಅವರೇ ಬರ್ತಾರೆ ಎಲ್ಲ ಶಾಸಕರ ಕಚೇರಿಯಲ್ಲಿ ಬರೀ ಅವರೇ ಜನಸಾಮಾನ್ಯರನ್ನ ಶಾಸಕರು ಯಾವಾಗ ಮೀಟ್ ಆಗೋದು ಸೊ ನಾನು ತುಂಬಾ ಸೂಕ್ಷ್ಮವಾಗಿ ನಾನು ಮಾಧ್ಯಮದಲ್ಲಿ ಇದ್ದೆ ಇದನ್ನು ಗಮನಿಸ್ತಿದ್ದೆ ನಾನು ಸ್ಥಳೀಯವಾಗಿ ಸುದ್ದಿ ಮಾಡಿದ್ರೆ ಡೈಲಿ ಸುದ್ದಿಯಲ್ಲಿ ಒಂದು 20 ಪೈಸೆ ಕಾಣಿಸೋದು ಎಂಬೆಲ್ಲ ಜನತಾ ದರ್ಶನ ಅಂತಾರೆ 20 ಜನನೇ ಜೊತೆಯಲ್ಲಿರ್ತಾರೆ ಇವಾಗ ಆ ಶಾಸಕರಿಗೆ 20 ಜನನೇ ಕೈ ಕೊಟ್ಟಿದ್ದಾರೆ ಸೊ ಯಾವತ್ತೂ ಅಷ್ಟೇ ಲೀಡರ್ ಸೆಂಟ್ರಿಕ್ ಆಗಬಾರ್ದು ಸೊ ನಾನೆಲ್ಲರನ್ನೂ ವಿನಂತಿಸ್ತೇನೆ ನಿಮ್ ಕೆಲಸ ಇದೆಯಾ ಬನ್ನಿ ಪ್ರೀತಿಯಿಂದ ಬಂದು ವಿಶ್ ಮಾಡ್ಕೊಂಡು ಹೋಗ್ಬಿಡಿ ಕಾಮನ್ ಮ್ಯಾನ್ ಶಾಸಕರಿಗೆ ಸಿಗಂಗ್ ಮಾಡೋದು ನಮ್ಮ ನಾಯಕರ ಮೇಲಿದೆ ಯಾಕೆಂದ್ರೆ ನೋಡಿ ಸರ್ ವಾಸ್ತವ ನಾನು ಮಾತಾಡ್ತಿದ್ದೀನಿ ಎಂಎಲ್ಎ ಯಾವಾಗ ಶಾಸಕರ ಕಚೇರಿಗೆ ಬಂದ್ರು ಇನ್ನೂರು ಇನ್ನೂರು ಜನ ಕಾಫಿ ಕುಡಿಯೋದು ಟೀ ಕುಡಿಯೋದು ಹರಟೆ ಹೊಡೆಯೋದು ಅವ್ರು ಕೆಲಸ ಮಾಡಿಸ್ಕೊಳ್ಳಿ ಕಾಮನ್ ಮ್ಯಾನ್ಗೆ ಒಬ್ಬರಿಗೂ ಅವ್ರ ಶಕ್ತಿ ಇರಲಿಲ್ಲ ಸೊ ನನ್ನ ಟರ್ಮ್ ಅಲ್ಲಿ ಅದಾಗಬಾರ್ದು ಇದು ನೋಡಿ ನಾನು ಕಳೆದ ಹತ್ತು ವರ್ಷದಿಂದ ರಾಜಕೀಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಾಸಕರ ಕಚೇರಿಗೆ ಶಾಸಕರು ಬಂದು ಕುತ್ಕೊಂಡ್ರೆ ರೊಟೀನ್ ಫೇಸಸ್ ನೂರಿನ್ನೂರು ಜನ ಇರ್ತಾರೆ ಊರಿಗೊಬ್ರು ಇಬ್ಬರು ಲೀಡರ್ಸ್ ಡೈಲಿ ಅವರೇ ಬರೋದು ತಿಂಡಿ ತಿನ್ನೋದು ಹರಟೆ ಹೊಡೆಯೋದು ಮಾತಾಡೋದು ಕಾಮನ್ ಮ್ಯಾನ್ ನ ಶಾಸಕರಿಗೆ ಸಿಗದಂಗೆ ಮಾಡೋದು ಸೊ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ